ರಾಜ್ಯ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಹತ್ವದ ಮಾಹಿತಿ ಇದೆ. ಈ ಒಂದು ವಿಡಿಯೋದಲ್ಲಿ ಆ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದೀರ, ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಶೇರ್ ಮಾಡೋದನ್ನು ಮರೆಯಬೇಡಿ. ರಾಜ್ಯ 7ನೇ ವೇತನಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಹೊಸ ಅಪ್ಡೇಟ್ ಇದೆ, 7ನೇ ವೇತನ ಆಯೋಗದ ವರದಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಕೈ ಸೇರಿದ್ದು, ರಾಜ್ಯದಲ್ಲಿ ಆರ್ಥಿಕ ಇಲಾಖೆಗೆ 7ನೇ ವೇತನ ಆಯೋಗದ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರಾ, ಹಾಗಾದರೆ ಯಾವ ಒಂದು ಹಂತಕ್ಕೆ ತಲುಪಿದೆ ಪರಿಶೀಲನೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮಾಹಿತಿಯನ್ನು ಲೈಕ್ ಮಾಡ್ತಾ ಹೋಗಿ, ಬಹಳಷ್ಟು ಇಂಪಾರ್ಟೆಂಟ್ ಆಗಲಿದೆ. ನೋಡ್ತಾ ಇದ್ದೀರಾ, 7ನೇ ವೇತನ ಆಯೋಗದ ವರದಿ ಸಲ್ಲಿಕೆಯಾಗಿದ್ದು ಶೇಕಡ 27.50 ಅಷ್ಟು ವೇತನ ಹೆಚ್ಚಳಕ್ಕೆ ಒಂದು ಶಿಫಾರಸು ಸಿದ್ದರಾಮಯ್ಯ ಹೇಳಿದ್ದೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಏನಂದ್ರೆ, ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು 7ನೇ ವೇತನ ಆಯೋಗದ ವರದಿ ತೆಗೆದುಕೊಂಡ ಬಳಿಕ ಹೇಳಿದ್ದೇನು ಮತ್ತು ಆರ್ಥಿಕ ಇಲಾಖೆಗೆ ನೀಡಿದಾಗ ಆರ್ಥಿಕ ಇಲಾಖೆಯಿಂದ ಪಾಸಿಟಿವ್ ರಿಯಾಕ್ಷನ್ ಯಾವ ರೀತಿಯಾಗಿದೆ ಮತ್ತು ಮಾನ್ಯ ಸರ್ಕಾರಿ ನೌಕರರು, ಎಲ್ಲಾ ರಾಜ್ಯದ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಥಿಂಕಿಂಗ್ ಮಾಡ್ತಾ ಇದ್ದಾರೆ, ರಾಜ್ಯದಲ್ಲಿ ಎಷ್ಟು ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ ನೀಡುವಂತಹ ಸಾಧ್ಯತೆ ಇದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಯಾಕಂದ್ರೆ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾದ್ರೆ ಬಹಳಷ್ಟು ಬದಲಾವಣೆಗಳು ಮಾಡಬೇಕಾಗಿದೆ ರಾಜ್ಯ ಸರ್ಕಾರ. ಏನಂದ್ರೆ, ರಾಜ್ಯದಲ್ಲಿ ಸಕಾರಾತ್ಮಕವಾಗಿ ಒಂದು ಏನು ಸ್ಪಂದನೆ ಸಹ ನೀಡಿದ್ರು ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯಾಗಿ ಒಂದು ಅಧಿಕೃತವಾದಂತಹ ಒಂದು ಹೇಳಿಕೆಯನ್ನು ನೀಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಿದ್ದಲ್ಲಿ ಯಾವ ರೀತಿಯಂತ ಹೇಳಿಕೆಗಳಿದ್ದಾವೆ, ಯಾವ ರೀತಿಯಂತ ಒಂದು ಹೊಸ ವಿಚಾರಗಳಿದ್ದಾವೆ, ಏನೇನು ಮಾಹಿತಿ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಅಪ್ ಟು ಡೇಟ್ ಇವತ್ತಿನ ಡೇಟ್ ವರೆಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಾಹಿತಿಯನ್ನು ಲೈಕ್ ಮಾಡ್ತಾ ಹೋಗಿ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ನಾವು ಹೇಳ್ತಾ ಹೋಗ್ತೀವಿ. ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರರ 7ನೇ ವೇತನ ಆಯೋಗ ನೇಣುಗುದಿಗೆ ಬಿದ್ದಿದ್ದು, ಕರ್ನಾಟಕ ರಾಜ್ಯ ಸರ್ಕಾರ ಏನು ಚುನಾವಣಾ ನೀತಿ ಸಂಹಿತೆ ಮುಂಚೆನೆ ವೇತನ ಆಯೋಗದ ವರದಿಯನ್ನು ಪಡೆದುಕೊಂಡು ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡಿತು. ಆದರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಷಯ ಏನಿದೆ ಅಂದರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ವರದಿ ನೀಡಿದಾಗ ಒಂದು ಕೆ ಸುಧಾಕರ್ ರಾವ್ ಅವರು ಇಲ್ಲಿ ಪ್ರಮುಖವಾಗಿ ನೋಡ್ತಾ ಹೋಗಿ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಸುದ್ದಿ ಇದೆ. ಏನಂದ್ರೆ, ಕೆ ಸುಧಾಕರ್ ರಾವ್ ಅವರು ವರದಿಯನ್ನು ಪರಿಶೀಲನೆ ಮಾಡಿ ನೀಡುವಾಗ ವೇತನ ಆಯೋಗದ ಫಿಟ್ಮೆಂಟ್ ಅನ್ನು ಎಷ್ಟು ಒಂದು ತಮ್ಮ ಒಂದು ಶಿಫಾರಸು ಮಾಡಿದ್ದಾರೆ ಅಂದ್ರೆ 27.50. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಕೋಪ ರಾಜ್ಯದ ಏನು 7ನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತಹ ಕೆ ಸುಧಾಕರ್ ರಾವ್ ಅವರ ಮೇಲೆ ಇದೆ. ಏನಂದ್ರೆ, 7ನೇ ವೇತನ ಎಂಬುದು ಸರ್ಕಾರಿ ನೌಕರರ ಒಂದು ಏನು ಮುಂದಿನ ಒಂದು 5-6 ವರ್ಷಗಳವರೆಗೆ ಹೋಗುವಂತಹ ಒಂದು ವೇತನ ಆಯೋಗ ಆಗಿದ್ದಲ್ಲಿ, ಆ ಒಂದು ವೇತನ ಆಯೋಗದಲ್ಲಿ ಅಟ್ಲೀಸ್ಟ್ 6ನೇ ವೇತನ ಆಯೋಗದ ಅಡಿಯಲ್ಲಿ ನೀಡುವಂತಹ ಸೌಲಭ್ಯಗಳು ನೀಡಿದರೆ, ಒಂದು ಪರಿಶೀಲನೆಗೆ ಒಂದು ಶಿಫಾರಸು ಮಾಡಿದರೆ ಕೆ ಸುಧಾಕರ್ ಅವರು ಒಳ್ಳೆಯ ಒಂದು ರೀತಿಯಂತ ಕೆಲಸ ಮಾಡಿದಂಗೆ ಆಗ್ತಿತ್ತು. ಆದರೆ ಇಲ್ಲಿ ಕೆ ಸುಧಾಕರ್ ಅವರು ಮಾಡಿರುವಂತಹ ಕೆಲಸ ಬಹಳಷ್ಟು ಇಲ್ಲಿ ಸರ್ಕಾರಿ ನೌಕರರು ಈಗ ಒಂದು ಏನೋ ಕೆಂಗಣಿಗೆ ಗುರಿಯಾಗಿದೆ. ಏನಂದ್ರೆ, ರಾಜ್ಯದಲ್ಲಿ ಸರ್ಕಾರಿ ನೌಕರರ ವೇತನ ಒಂದು ಹೆಚ್ಚಳಕ್ಕಾಗಿನೇ ಒಂದು 2 ಬಾರಿ ವೇತನ ಆಯೋಗದ ವರದಿ ವಿಸ್ತರಣೆ ಆದರೂ ಸಹ ಇವು ಕೆಲವೊಂದಿಷ್ಟು ಕಳಪೆ ರೀತಿಯಂತ ಬದಲಾವಣೆಗಳು ಕಂಡು ಬಂದಿದ್ದಾವೆ ಎಂಬುದರ ಬಗ್ಗೆ ಮಾಹಿತಿ ಇದೆ. ರಾಜ್ಯದ ಸಮಸ್ತ ಒಂದು ಸರ್ಕಾರಿ ನೌಕರರ ಒಂದು ಗಮನಕ್ಕೆ ಏನಿದೆ ಮಾಹಿತಿ ಅಂದರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋದರೆ ಇಂಪಾರ್ಟೆಂಟ್ ಅಂತ ಅಪ್ಡೇಟ್ಸ್ ಏನಿದೆ ಅಂದರೆ, ಆರ್ಥಿಕ ಇಲಾಖೆಗೆ ವೇತನ ಆಯೋಗದ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಹಾಗಿದ್ದಲ್ಲಿ ಒಂದು ಆರ್ಥಿಕ ಇಲಾಖೆ ಏನು ಹೇಳ್ತಾ ಇದೆ ಎಂಬುದ್ರ ಬಗ್ಗೆ ನಾವು ತಿಳಿತಾ ಹೋಗೋಣ. ಆರ್ಥಿಕ ಇಲಾಖೆಯಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಎಂಬುದ್ರ ಬಗ್ಗೆ ರಾಜ್ಯದಲ್ಲಿ ನೋಡ್ತಾ ಇದ್ದೀರಾ, 7ನೇ ವೇತನ ಆಯೋಗದ ವರದಿ ಸಲ್ಲಿಕೆ ಶೇಕಡ 27.50 ವೇತನ ಹೆಚ್ಚಳಕ್ಕೆ ಶಿಫಾರಸು ಸಿದ್ದರಾಮಯ್ಯ ಹೇಳಿದ್ದೇನು ಎಂಬುದರ ಬಗ್ಗೆ ಪ್ರಶ್ನೆ ಇದೆ. ನಾನು ನೋಡ್ತಾ ಹೋದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಅವರಿಗೆ 7ನೇ ವೇತನ ಆಯೋಗದ ವರದಿ ಸಲ್ಲಿಕೆ ಮಾಡಲಾಗಿದೆ, ಆರ್ಥಿಕ ಇಲಾಖೆ ಪರಿಶೀಲನೆ ನಂತರ ಜಾರಿ ಬಗ್ಗೆ ಒಂದು ನಿರ್ಧಾರ ಮಾಡಲಾಗುವುದು ಅಂತ ಸಿದ್ದರಾಮಯ್ಯ ಅವರು ಹೇಳಿರುತ್ತಾರೆ. ಇನ್ನು ವರದಿ ಸ್ವೀಕರಿಸಿದ ಕುರಿತ ಹರ್ಷ ವ್ಯಕ್ತಪಡಿಸಿದ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರು 27.50 ವೇತನ ಹೆಚ್ಚಳಕ್ಕೆ ಆಯೋಗ ವರದಿ ಕೊಟ್ಟಿದೆ ಎಂದರು. ಅಂದ್ರೆ ಇದರಲ್ಲಿ ಅಸಮಾಧಾನ ಕಂಡು ಬರ್ತಾ ಇದೆ, ಯಾವುದೇ ರೀತಿಯಾಗಿ ಒಂದು ಸಮಾಧಾನವಿಲ್ಲ ರಾಜ್ಯದಲ್ಲಿ. ಅದಕ್ಕಾಗಿನೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ರಿಕ್ವೆಸ್ಟ್ ಅನ್ನು ಮಾಡ್ಕೋತಾರೆ ಷಡಕ್ಷರಿ ಅವರು. ಅದಕ್ಕೆ ಪ್ರತ್ಯುತ್ತರವಾಗಿ ಏನು ಬರುತ್ತೆ ಅಂದರೆ, ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಹೇಳ್ತಾರೆ 7ನೇ ವೇತನ ಆಯೋಗವನ್ನು ಪುನರ್ ಪರಿಶೀಲನೆ ಮಾಡಲಾಗುವುದು, ಆರ್ಥಿಕ ಇಲಾಖೆ ಒಂದು ಯಾವ ರೀತಿ ಅಂತ ತನ್ನ ಶಿಫಾರಸು ನೀಡುತ್ತದೆ ನೋಡೋಣ, ಅದರ ಮೇಲೆ ನಾನು ಪುನರ್ ಪರಿಶೀಲನೆ ಮಾಡಿ ಯೋಗ್ಯ ರೀತಿಯಂಥ ಫಿಟ್ಮೆಂಟ್ ಅನ್ನು ಸರ್ಕಾರಿ ನೌಕರರಿಗೆ ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ, ರಾಜ್ಯ ಸರ್ಕಾರಿ ನೌಕರರ ಜೊತೆಯಲ್ಲಿದ್ದೇನೆ ಅಂತ ಹೇಳಿದ್ದಾರೆ. ಹಾಗಿದ್ದಲ್ಲಿ ನಾವು ಆರ್ಥಿಕ ಇಲಾಖೆಯ
ಬೆಳವಣಿಗೆಗಳು ಏನು ಎಂಬುದ್ರ ಬಗ್ಗೆ ತಿಳಿತಾ ಹೋಗೋಣ. ರಾಜ್ಯದಲ್ಲಿ ಚುನಾವಣೆಗಳು ನಡೆಯೋದಕ್ಕೆ ಒಂದು ಜನಗಣನೆ ಉಂಟಾಗಿದ್ದು ರಾಜ್ಯದಲ್ಲಿ ಕೆಲವೇ ದಿನಗಳಲ್ಲಿ ಚುನಾವಣೆಗಳು ಇದ್ದಾವೆ. ಹಾಗಿದ್ದಲ್ಲಿ ರಾಜ್ಯ ಏಳನೇ ವೇತನಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡ್ತಾ ಇದೆ. ಕೆಲವೊಂದಿಷ್ಟು ಸ್ಕೀಮ್ಗಳಿದ್ದಾವೆ, ಆ ಒಂದು ಸ್ಕೀಮ್ಗಳನ್ನು ಒಂದು ಇನ್ಕ್ಲೂಡಿಂಗ್ ಒಂದು ಮಾಡಬೇಕು ಇನ್ಕ್ಲೂಡ್ ಅಂತ ಅಲ್ಲಿ ರಾಜ್ಯ ಏಳನೇ ವೇತನ ಆಯೋಗ ಶಿಫಾರಸು ಮಾಡಿದೆ. ಏನಂದ್ರೆ ಉದಾಹರಣೆಗೆ 7 ದಿನಗಳ ಬದಲಾಗಿ 5 ದಿನಗಳ ಒಂದು ಏನು ಕೆಲಸದ ಒಂದು ಏನು ಅವಧಿ, ಮತ್ತೆ ಕೆಲವೊಂದಿಷ್ಟು ಬದಲಾವಣೆಗಳು ಬಯಸಿದೆ. ಆಗಿದ್ದಲ್ಲಿ ಅವೆಲ್ಲ ಆಗ್ಬೇಕು ಆಗಬಾರದು ಎಂಬುದ್ರ ಬಗ್ಗೆ ಇಲ್ಲಿ 100ಕ್ಕೆ ಒಂದು 80% ಅಷ್ಟು ಆಗೋದಿಲ್ಲ ಎಂಬುದ್ರ ಬಗ್ಗೆ ಇಲ್ಲಿ ಕಂಡು ಬರ್ತಾ ಇದೆ. ಹಾಗಿದ್ದಲ್ಲಿ ಈ ಇದರ ಬಗ್ಗೆ ಎಲ್ಲ ರೀತಿಯಂತ ಒಂದು ಒಂದು ಮಾಹಿತಿ ಕಲೆ ಹಾಕಿರುವಂತಹ ಷಡಾಕ್ಷರಿ ಅವರು ಇಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳ ಸಲುವಾಗಿ ರಾಜ್ಯ ಆರ್ಥಿಕ ಇಲಾಖೆ ಕೆಲವೊಂದಿಷ್ಟು ವ್ಯಾಲ್ಯೂಯೇಷನ್ಸ್ ಏನು 27.50 ಒಂದು ವೇತನ ಹೆಚ್ಚಳ ಮಾಡಿದ್ರೆ ಯಾವ ರೀತಿ ಅಂತ ಬದಲಾವಣೆ ಆಗುತ್ತೆ, ಅದಕ್ಕಿಂತ ಕಮ್ಮಿ ಮಾಡಿದ್ರೆ ಯಾವ ರೀತಿ ಅಂತ ಬದಲಾವಣೆ ಆಗುತ್ತೆ, ಅದಕ್ಕಿಂತಲೂ ಒಂದು 6ನೇ ವೇತನ ಆಯೋಗದ ಅಡಿಯಲ್ಲಿ ಏನು 30% ನೀಡಿದ್ದಾರೆ, ಆ ಒಂದು 30% ನೀಡಿದ್ರೆ ಎಷ್ಟು ಬದಲಾವಣೆ ಆಗುತ್ತದೆ, ವೇತನಕ್ಕೆ ಹೊರೆಯಷ್ಟು ಸರ್ಕಾರ ಒಂದು ಹೆಚ್ಚಿನ ಹೊರೆ ನೀಡಬೇಕಾಗುತ್ತದೆ ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ನಡೀತಾ ಇದೆ. ಹಾಗಿದ್ದಲ್ಲಿ ಕೆಲವೊಂದಿಷ್ಟು ದಿನಗಳಲ್ಲಿನೇ ತಮ್ಮ ಒಂದು ವರದಿ ಆರ್ಥಿಕ ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡಲಿದೆ. ಹಾಗಿದ್ದಲ್ಲಿ ರಾಜ್ಯದಲ್ಲಿ ಆರ್ಥಿಕ ಇಲಾಖೆ ಮೇಲೆ ಎಲ್ಲ ರೀತಿಯಂತಹ ನಿರ್ಧಾರಗಳು ಬಿಡೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಎಂಬುದನ್ನು ನೀವು ತಿಳಿದುಕೊಳ್ಳಿ. ಏನಂದ್ರೆ ರಾಜ್ಯ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳೇ ಸುಪ್ರೀಂ ಆಗಿರ್ತಾರೆ. ಹಾಗಿದ್ದಲ್ಲಿ ಆ ಒಂದು ವರದಿ ಶೀಘ್ರದಲ್ಲಿ ಬರಲಿದ್ದು ಆ ಒಂದು ವರದಿ ಬಂದ ನಂತರ ಈ ಚುನಾವಣೆ ಎಂಬುದು ಅದಕ್ಕೆ ಯಾವುದೇ ರೀತಿಯಂತ ಅಡ್ಡಿ ಆಗೋದಿಲ್ಲ. ಹಾಗಾಗಿ ರಾಜ್ಯದಲ್ಲಿ ಆರ್ಥಿಕ ಇಲಾಖೆ ನೀಡುವಂತ ಒಂದು ತಮ್ಮ ಪರಿಷ್ಕೃತ ವೇತನ ವರದಿಯನ್ನು ಪುನರ್ ಪರಿಶೀಲನೆ ಮಾಡಲಾಗುವುದಂತ ರಾಜ್ಯ ಒಂದು ಏನು ಸರ್ಕಾರಿ ನೌಕರನ್ನು ಉದ್ದೇಶಿಸಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹಾಗಿದ್ದಲ್ಲಿ 6ನೇ ವೇತನ ಆಯೋಗ ನಾನು ನೀಡಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಅಂತ ಹೇಳಿದ್ದಾರೆ. ದಯವಿಟ್ಟು ಗಮನಿಸಬೇಕು, 6ನೇ ವೇತನ ಆಯೋಗಕ್ಕಿಂತ ಹೆಚ್ಚಿನ ಒಂದು ಎಲ್ಲ ರೀತಿಯಂತ ವೇತನ ಭತ್ಯಗಳ ಪರಿಷ್ಕರಣೆ ಮಾಡಲಾಗುವುದಂತ ಹೇಳಿದ್ದಾರೆ. ಹಾಗಿದ್ದಲ್ಲಿ 6ನೇ ವೇತನ ಆಯೋಗದ ಅಡಿಯಲ್ಲಿ ನಿಮ್ಗೆಲ್ಲ ಗೊತ್ತಿದೆ 30%ಗಿಂತ ಹೆಚ್ಚಿನ ಒಂದು ಫಿಟ್ಮೆಂಟ್ ನೀಡಿದ್ದಾರೆ ಎಂಬುದ್ರ ಬಗ್ಗೆ, ಹಾಗಿದ್ದಲ್ಲಿ ಅದಕ್ಕಿಂತ ಒಂದು ಹೆಚ್ಚಿನ ಒಂದು ಫಿಟ್ಮೆಂಟ್ ಅನ್ನು ನೀಡಿದ್ದಾರೆ ಎಂಬುದ್ರ ಬಗ್ಗೆ ರಾಜ್ಯದ ಸರ್ಕಾರಿ ನೌಕರರ ಸಂಘ ತಮ್ಮ ಹರ್ಷ ಉಲ್ಲಾಸ ವ್ಯಕ್ತಪಡಿಸಿದೆ. ಹಾಗಿದ್ದಲ್ಲಿ ರಾಜ್ಯದಲ್ಲಿ 7ನೇ ವೇತನ ಆಯೋಗದ ಬಗ್ಗೆ ನೀವು ಎಲ್ಲ ರೀತಿಯಂತ ಅಪ್ಡೇಟ್ಸ್ ಅನ್ನು ಪಡೆದುಕೊಂಡಿದ್ದೀರಾ. ಕೆಲವೊಂದಿಷ್ಟು ದಿನಗಳಲ್ಲಿನೇ ಮತ್ತೆ ವೇತನ ಆಯೋಗದ ವರದಿ ಸರ್ಕಾರದ ಕೈ ಸೇರಲಿದೆ, ಆರ್ಥಿಕ ಇಲಾಖೆ ನೀಡಲಿದೆ ಪರಿಷ್ಕರಣೆ ಮಾಡಿ. ಹಾಗಿದ್ದಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘಟನೆಗೆ ಒಂದು ಆಹ್ವಾನವನ್ನು ನೀಡಿ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ವೇತನ ಆಯೋಗದ ಫಿಟ್ಮೆಂಟ್ ಅನ್ನು ಅಡಿಗಲ್ಲನ್ನು ಇಡಲಾಗುವುದು ಎಂಬುದರ ಬಗ್ಗೆ ಇಲ್ಲಿ ಸಿದ್ದರಾಮಯ್ಯವರು ಸ್ವತಃ ಮುಖ್ಯಮಂತ್ರಿಗಳ ಹೇಳಿದ್ದಾರೆ. ದಯವಿಟ್ಟು ಸಂಪೂರ್ಣವಾಗಿ ಮಾಹಿತಿಯನ್ನು ಎಲ್ಲರಿಗೂ ಸಹ ಲೈಕ್ ಮಾಡಿ ಒಂದು ಶೇರ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಮಹತ್ವದ ಮಾಹಿತಿಯಾಗಿದೆ. ರಾಜ್ಯ ಸರ್ಕಾರ ಯಾವ ರೀತಿಯಾದಂಥ ಒಂದು ವಲನಗಳು ನಡೀತಾ ಇದೆ, ರಾಜ್ಯ 7ನೇ ವೇತನ ಆಯೋಗ ಏನು ಮಾಡ್ತಾ ಇದೆ, ಆರ್ಥಿಕ ಇಲಾಖೆ ಅಪ್ಡೇಟ್ಸ್ಗಳೇನಿದೆ, ಸರ್ಕಾರಿ ನೌಕರರ ಸಂಘಟನೆಗಳ ಪಾತ್ರವೇನಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀರಾ. ಮಾಹಿತಿ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಅಂತ ಹೇಳ್ತಾ ಶುಗರ್ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ. ರಾಜ್ಯ ಸರ್ಕಾರಿ ನೌಕರರ ಕೂಗಾಗಿದೆ 40% ಫಿಟ್ಮೆಂಟು, ನನ್ನ ಅನಿಸಿಕೆ ಪ್ರಕಾರವಾಗಿ 35-40% ಫಿಟ್ಮೆಂಟ್ ನೀಡಲು ರಾಜ್ಯ ಸರ್ಕಾರ ಒಂದು ತಮ್ಮ ಒಂದು ಸಾಹಸ ಮಾಡಲಿದೆ ಎಂಬುದರ ಬಗ್ಗೆ ಒಂದು ಮಾಹಿತಿ ಬರ್ತಾ ಇದೆ. ಹಾಗಿದ್ದಲ್ಲಿ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ. ಶಿವರ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.